ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಅನ್ನ ಅಕಾಡೆಮಿಯ ಫ್ಯಾಕ್ಟ್ಸ್ ಪ್ರಾಣಿಗೆ ಸುಸ್ವಾಗತ ನನ್ನ ಹೆಸರು ರಮೇಶ್ ಅಂತ ನಾನು ಕೂಡ ಅನ್ ಅಕಾಡೆಮಿಯ ಲೈವ್ ಎಜುಕೇಟರ್ ಆಗಿರ್ತೀನಿ ನನ್ನ ಒಂದು ಯೂಟ್ಯೂಬ್ ಕ್ಲಾಸ್ ಏನಿರುತ್ತೆ ಪ್ರತಿ ರಾತ್ರಿ ಎಂಟು ಮೂವತ್ತಕ್ಕಿರುತ್ತೆ ಸ್ಪೆಷಲ್ ಕ್ಲಾಸ್ ಐದು ಮೂವತ್ತಕ್ಕಿರುತ್ತೆ ಮತ್ತು ರೆಗ್ಯುಲರ್ ಕ್ಲಾಸ್ ಏಳು ಗಂಟೆಕ್ಕಿರುತ್ತೆ ಸ್ನೇಹಿತರೆ ಪ್ರಸ್ತುತವಾಗಿ ನಾನು ಐದು ಮೂವತ್ತಕ್ಕೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀನಿ ನೀವು ಕೂಡ ಅದರಲ್ಲಿ ಭಾಗವಹಿಸ್ಬೋದಾಗಿರ್ತದೆ ಸ್ನೇಹಿತರೆ ಬನ್ನಿ ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲದಾಗಿ ನಮಾಮಿ ಗಂಗಾ ಯೋಜನೆ ಅಂತಕ್ಕಂಥದ್ದು ಈ ಒಂದು ಯೋಜನೆ ಏನಿದೆಲ್ಲ ಇದು ಎರಡು ಸಾವಿರದ ಹದಿನಾಲ್ಕರ ಜುಲೈ ಹತ್ತರಂದು ಜಾರಿಗೆ ಬಂದಿರ್ತದೆ ಇದು ಗಂಗಾ ನದಿಯನ್ನು ವಿಸ್ತೃತವಾಗಿ ರಕ್ಷಣೆ ಮಾಡುವುದು ಮತ್ತು ಅದನ್ನು ಸ್ವಚ್ಛಗೊಳಿಸುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತದೆ ಇನ್ನು ನಂತರ ಮೈ ಗೌರ್ಮೆಂಟ್ ವೆಬ್ಸೈಟ್ ಅಂತಕ್ಕಂಥದ್ದು ಇದು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರ ಜುಲೈ ಇಪ್ಪತ್ತಾರರಂದು ಉದ್ಘಾಟನೆ ಮಾಡಿರ್ತಾರೆ ಭಾರತದ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವ ಉದ್ದೇಶದಿಂದ ಈ ಒಂದು ವೆಬ್ಸೈಟನ್ನು ಉದ್ಘಾಟನೆ ಮಾಡಿರ್ತಾರೆ ನಂತರ ಸ್ನೇಹಿತರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಎಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರ ಜುಲೈ ಇಪ್ಪತ್ತೆಂಟರಂದು ಜಾರಿಗೆ ಬಂದಿರ್ತದೆ ದೇಶೀಯ ಗೋ ತಳಿಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಉದ್ದೇಶದಿಂದ ಈ ಒಂದು ಗೋಕುಲ್ ಮಿಷನ್ ಜಾರಿಗೊಳಿಸಲಾಗಿದೆ ಈ ಗೋ ತಳಿ ಹಾಗೂ ಹೈನುಗಾರಿಕೆ ಅಭಿವೃದ್ಧಿಗೆ ರಾಷ್ಟ್ರೀಯ ಕಾರ್ಯಕ್ರಮವಾದಂತಹ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಬೋವಿನ್ ಬ್ರೀಡಿಂಗ್ ಆ್ಯಂಡ್ ಡೈರಿ ಡೆವಲಪ್ಮೆಂಟ್ ಅನ್ನುವಂಥ ಒಂದು ಯೋಜನೆಯನ್ನು ಇಲ್ಲಿ ರೂಪಿಸಲಾಗಿದೆ ಸ್ನೇಹಿತರೆ ನಂತರದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಕ್ಕಂಥದ್ದು ಇದನ್ನು ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಹತ್ತೊಂಬತ್ತರಂದು ಜಾರಿಗೆ ತಂದಿರ್ತಾರೆ ಇದನ್ನು ಮೋದಿಯವರು ಹರಿಯಾಣದ ಕೈಥಾಲ್ನಲ್ಲಿ ದೇಶಾದ್ಯಂತ ಜನರ ಒಂದು ನೀರಾವರಿ ಅಗತ್ಯತೆಯನ್ನು ಪೂರೈಸುವ ಉದ್ದೇಶದಿಂದ ಸಾವಿರ ಕೋಟಿ ವೆಚ್ಚದ ಒಂದು ಯೋಜನೆಯನ್ನು ಇವರು ಉದ್ಘಾಟನೆ ಮಾಡಿರ್ತಾರೆ ನಂತರದಲ್ಲಿ ಸ್ನೇಹಿತರೆ ಪ್ರಧಾನಮಂತ್ರಿ ಜನಧನ ಯೋಜನೆ ಅಂತಕ್ಕಂಥದ್ದು ಪಿ ಎಂ ಜೆ ಡಿ ವೈ ಅಂತ ಕರಿತೀವಿ ಪ್ರಧಾನಮಂತ್ರಿ ಜನಧನ ಯೋಜನೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರ ಆಗಸ್ಟ್ ಇಪ್ಪತ್ತೆಂಟರಂದು ಇದು ಘೋಷಣೆ ಆಗಿರ್ತದೆ ಇದರ ಪ್ರಮುಖ ಉದ್ದೇಶ ಅಂತಂದರೆ ಹಣಕಾಸಿನ ಒಂದು ಸಮನ್ವಯತೆಯನ್ನು ಕೈಗೊಳ್ಳುವಂಥದ್ದು ಅಂದರೆ ಹಣಕಾಸು ಸೇವೆಗಳಾದಂತಹ ಬ್ಯಾಂಕಿಂಗ್ ಉಳಿತಾಯ ಠೇವಣಿ ಖಾತೆಗಳು ಸಾಲ ವಿಮೆ ಪಿಂಚಣಿ ಇತರೆ ಎಲ್ಲ ಸೌಲಭ್ಯಗಳು ಕೂಡ ಜನರಿಗೆ ನೇರವಾಗಿ ಲಭಿಸುವಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರ್ತದೆ ಇನ್ನು ಪ್ರಮುಖ ಸೌಲಭ್ಯಗಳು ಏನಿತ್ತು ಅಂತಂದರೆ ಶೂನ್ಯ ಮೊತ್ತದಲ್ಲಿ ಬ್ಯಾಂಕ್ ಖಾತೆಯನ್ನು ತೆರೆಯುವುದು ರುಪೇ ಡೆಬಿಟ್ ಕಾರ್ಡ್ ಯೋಜನೆಯನ್ನು ನೀಡುವುದು ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತಾರರಿಂದ ಇದನ್ನು ಪ್ರಾರಂಭಿಸ್ತಾರೆ ಒಂದು ಲಕ್ಷ ರೂಪಾಯಿದವರೆಗೆ ಕೂಡ ಆಕಸ್ಮಿಕ ವಿಮೆ ಇನ್ನು ಮೂವತ್ತು ಸಾವಿರದವರೆಗೆ ಜೀವ ವಿಮೆ ಹಾಗೂ ಐದು ಸಾವಿರ ಮೀರದಂತೆ ಸೌಲಭ್ಯ ಒದಗಿಸುವುದು ಇದರ ಪ್ರಮುಖ ಉದ್ದೇಶ ಎರಡು ಸಾವಿರದ ಹದಿನೈದರ ಆಗಸ್ಟ್ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹದಿನೈದರವರೆಗೆ ಎರಡನೇ ಹಂತದ ಯೋಜನೆಯನ್ನು ಇವರು ಪ್ರಾರಂಭಿಸ್ತಾರೆ ಇನ್ನು ಜನವರಿ ಇಪ್ಪತ್ತು ಎರಡು ಸಾವಿರದ ಹದಿನೈದರಂದು ಪ್ರಧಾನ್ ಮಂತ್ರಿ ಜನಧನ ಯೋಜನೆಯು ಈ ಒಂದು ಗಿನ್ನಿಸ್ ದಾಖಲೆಯನ್ನು ಪಡ್ಕೊಂಡಿರ್ತದೆ ನಂತರದಲ್ಲಿ ಒಂದು ತುಮಕೂರಿನಲ್ಲಿ ಏನು ಮಾಡ್ತಾರೆ ಫುಡ್ ಪಾರ್ಕನ್ನು ಉದ್ಘಾಟನೆ ಮಾಡ್ತಾರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ನರೇಂದ್ರ ಮೋದಿ ಅವರು ತುಮಕೂರಿನ ಬಳಿಯ ವಸಂತ ನರಸಾಪುರದಲ್ಲಿ ಮೆಗಾ ಫುಡ್ ಪಾರ್ಕನ್ನು ಸ್ಥಾಪನೆ ಮಾಡಿರ್ತಾರೆ ಮೇಕ್ ಇನ್ ಇಂಡಿಯಾ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಇದು ಚಾಲನೆ ದೊರೆತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಚಾಲನೆ ನೀಡಿ ಇದರೊಂದಿಗೆ ವೆಬ್ ಪೋರ್ಟಲ್ ಲಾಂಛನ ಮತ್ತು ಇಪ್ಪತ್ತೈದು ಉತ್ಪಾದನಾ ವಲಯಗಳ ಬಗ್ಗೆ ವಿವರಗಳನ್ನು ಒಳಗೊಂಡಂತಹ ಒಂದು ಕೈಪಿಡಿಯನ್ನು ಬಿಡುಗಡೆ ಮಾಡ್ತಾರೆ ಈ ಒಂದು ಮೇಕ್ ಇನ್ ಇಂಡಿಯಾದ ಲಾಂಛನ ಏನಿದೆ ಇದು ಇದು ಹಲ್ಲುಗಳಿರುವಂತಹ ಗಾಲಿಗಳಿಂದ ಕೂಡಿದಂತಹ ಸಿಂಹದ ಹೆಜ್ಜೆಯ ಒಂದು ಲಾಂಛನವನ್ನ ಒಳಗೊಂಡಿರುತ್ತದೆ ಈ ಒಂದು ಯೋಜನೆಯಡಿ ವಿವಿಧ ದೇಶಗಳು ಭಾರತದಲ್ಲಿ ಬಂದು ತಯಾರಿಸಲು ಉತ್ತೇಜನವನ್ನ ನೀಡಲಾಗಿದೆ ಅದನ್ನೇ ಮೇಕ್ ಇನ್ ಇಂಡಿಯಾ ಅಂತೇಳಿ ಕರೆದರು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದನ್ನ ಡಿ ಡಿಯು ಜಿ ಕೆ ವಾಯ್ ಅಂತ ಕರೀತಾರೆ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಪಂಡಿತ್ ದೀನ್ ದಯಾಳ್ ಅವರ ತೊಂಬತ್ತೆಂಟನೇ ಹುಟ್ಟುಹಬ್ಬದಂದು ಇದು ಜಾರಿಗೆ ಬಂದಿರ್ತದೆ ಮುಖ್ಯವಾಗಿ ಹದಿನೈದರಿಂದ ಮೂವತ್ತೈದು ವರ್ಷ ವಯಸ್ಸಿನ ಗ್ರಾಮೀಣ ಯುವಕರಿಗೆ ಉದ್ಯೋಗ ನೀಡುವುದಾಗಿದ್ದು ಗ್ರಾಮೀಣ ಬಡ ಯುವಕರನ್ನು ಸ್ವತಂತ್ರವಾಗಿ ಮತ್ತು ಜಾಗತಿಕವಾಗಿ ವೃತ್ತಿಯನ್ನು ಹೊಂದುವಂತೆ ಮಾಡುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ಸ್ವಚ್ಛ ಭಾರತ ಯೋಜನೆ ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಎರಡರಂದು ನರೇಂದ್ರ ಮೋದಿಯವರು ನವದೆಹಲಿಯ ರಾಜ್ ಇದನ್ನು ಉದ್ಘಾಟನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಸೊ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಒಂದು ಜನ್ಮದಿನದ ಆಚರಣೆಯ ವೇಳೆಗೆ ಇದನ್ನು ಉದ್ಘಾಟನೆ ಮಾಡ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಭಾರತವನ್ನು ಬಯಲು ಬಹಿರ್ದಸೆ ಮುಕ್ತ ಮತ್ತು ಕಸ ಮುಕ್ತಗೊಳಿಸುವುದು ಇದರ ಪ್ರಮುಖ ಉದ್ದೇಶವಾಗಿತ್ತು ಯಾಕಂತಂದರೆ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮದಿನಾಚರಣೆ ಅಂದು ಆಗ್ತಾ ಇತ್ತು ಹಾಗಾಗಿ ಇದರ ಉದ್ದೇಶವನ್ನು ಅವರು ಇಟ್ಕೊಂಡಿದ್ರು ನಂತರ ಸಂಸದರ ಆದರ್ಶ ಗ್ರಾಮ ಯೋಜನೆ ಇದು ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಹನ್ನೊಂದರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಂದು ಉದ್ಘಾಟನೆಗೊಂಡಂತಹ ಒಂದು ಯೋಜನೆಯಾಗಿತ್ತು ಅಂದು ಲೋಕನಾಯಕ ಜಯಪ್ರಕಾಶ್ ರವರ ಜನ್ಮ ದಿನಾಚರಣೆಯಾಗಿದ್ದು ಸಂಸದರು ತಮ್ಮ ಕ್ಷೇತ್ರದ ಒಂದು ಗ್ರಾಮವನ್ನು ದತ್ತು ತೆಗೆದುಕೊಂಡು ಅದನ್ನು ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ಈ ಒಂದು ಸಂಸದರ ಆದರ್ಶ ಗ್ರಾಮ ಯೋಜನೆಯ ಪ್ರಮುಖ ಉದ್ದೇಶ ನಂತರ ಸ್ನೇಹಿತರೆ ಶ್ರಮೇವ ಜಯತೆ ಕಾರ್ಯಕ್ರಮ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರ ಹೆಸರಿನಲ್ಲಿ ಮೋದಿಯವರೇನು ಮಾಡ್ತಾರೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಶ್ರಮೇವ ಜಯತೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರ್ ಹದಿನಾರರಂದು ಕಾರ್ಮಿಕ ವರ್ಗದವರಿಗೆ ಆತ್ಮವಿಶ್ವಾಸ ಮೂಡಿಸುವ ಮತ್ತು ಯುವಕರಲ್ಲಿ ಕೌಶಲ್ಯ ವೃದ್ಧಿಯನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ ನಂತರ ಉಡಾನ್ ಯೋಜನೆ ಉಡಾನ್ ಸ್ಕೀಮ್ ಅಂತ ಹೇಳ್ತೀವಿ ಎರಡು ಸಾವಿರದ ಹದಿನಾಲ್ಕರ ನವೆಂಬರ್ ಹದಿನಾಲ್ಕರಂದು ಜಾರಿಗೆ ಬಂದಿರ್ತದ ಉನ್ನತ ತಾಂತ್ರಿಕ ಶಿಕ್ಷಣಕ್ಕೆ ಹೆಣ್ಣು ಮಕ್ಕಳನ್ನು ಉತ್ತೇಜಿಸುವಂತಹ ಪ್ರಮುಖ ಯೋಜನೆ ಇದಾಗಿತ್ತು ನಂತರ ಸ್ನೇಹಿತರೆ ಕೆ ವಿ ಪಿ ಕಿಸಾನ್ ವಿಕಾಸ್ ಪತ್ರ ಯೋಜನೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರ ನವಂಬರ್ ಹದಿನೆಂಟರಂದು ವಿತ್ತ ಸಚಿವರಾದಂತಹ ಅರುಣ್ ಜೇಟ್ಲಿ ಅವರು ಇದಕ್ಕೆ ಮರುಚಾಲನೆಯನ್ನು ನೀಡ್ತಾರೆ ಸಣ್ಣ ಹೂಡಿಕೆದಾರರ ರಕ್ಷಣೆ ಮತ್ತು ಭದ್ರತೆಗಾಗಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿರ್ತದ ನಂತರ ಉನ್ನತ ಭಾರತ್ ಅಭಿಯಾನ ಎಂತಕ್ಕಂಥದ್ದು ಇದು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹತ್ತರಂದು ಜಾರಿಗೆ ಬಂದಿರುತ್ತದೆ ಉನ್ನತ ಶಿಕ್ಷಣ ಸಂಸ್ಥೆಗಳಾದಂತಹ ಐ ಐ ಟಿ ನೀಟ್ಸ್ ಮತ್ತು ಐ ಐ ಎಸ್ ಇ ಆರ್ ಎಸ್ ಎನ್ನುವ ನಡುವೆ ಸಂಪರ್ಕ ಕಲ್ಪಿಸುವುದು ಇದನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ ಉದ್ಘಾಟನೆ ಮಾಡ್ತದೆ ಇಂದ್ರಧನುಷ್ ಅಭಿಯಾನ ಇದು ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆಗೊಂಡಿದ್ದು ಎರಡು ವರ್ಷದೊಳಗಿನ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಏಳು ರೋಗಗಳಿಗೆ ಏಳು ರೋಗಗಳಿಗೆ ಸಂಬಂಧಿಸಿದಂತೆ ಅಬಾಧತೆ ಉಂಟು ಮಾಡುವಂಥದ್ದೇ ಇದು ಪ್ರಮುಖ ಯೋಜನೆ ಆಗಿದೆ ಇದನ್ನು ಇಂದ್ರಧನುಷ್ ಅಭಿಯಾನ ಅಂತೇಳಿ ಕರೆದರು ನಂತರ ಸ್ನೇಹಿತರೆ ನೀತಿ ಆಯೋಗ ನೀತಿ ಆಯೋಗ ಅಂತ ಕರಿತೀವಿ ಜನವರಿ ಒಂದು ಎರಡು ಸಾವಿರದ ಹದಿನೈದರಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಯೋಜನಾ ಆಯೋಗ ಇನ್ನಿತ್ತಲ್ಲ ಆ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗ ಅಂತ ಅದನ್ನು ಸ್ಥಾಪನೆ ಮಾಡ್ತಾರೆ ಸೊ ನೀತಿ ಆಯೋಗ ಇಲ್ಲಿ ನೀತಿ ಅಂತಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಎಂತಕ್ಕಂಥದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅನ್ನುವಂಥದ್ದು ಇದರ ಒಂದು ಫುಲ್ ಫಾರ್ಮ್ ಆಗಿರ್ತದೆ ಅಂದರೆ ನೀತಿ ಆಯೋಗದ ಮೊದಲ ಆಡಳಿತ ಸಭೆ ಏನಾಗುತ್ತೆ ಫೆಬ್ರವರಿ ಆರು ಎರಡು ಸಾವಿರದ ಹದಿನೈದರಂದು ಜರುಗಿರ್ತದೆ ಫೆಬ್ರವರಿ ಎಂಟು ಎರಡು ಸಾವಿರದ ಹದಿನೈದರಂದು ಟೀಮ್ ಇಂಡಿಯಾ ಎಂಬ ಹಣೆ ಪಟ್ಟಿಯೊಂದಿಗೆ ನವದೆಹಲಿಯಲ್ಲಿ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳೊಂದಿಗೆ ಇದು ಆರಂಭವಾಗ್ತದೆ ಈ ಸಂದರ್ಭದಲ್ಲಿ ನೀತಿ ಆಯೋಗದ ರೂಪುರೇಷೆಗಳನ್ನು ಇಲ್ಲಿ ಚರ್ಚಿಸಲಾಯಿತು ನಂತರ ಸ್ನೇಹಿತರೆ ಪಹಲ್ ಯೋಜನೆ ಅಥವಾ ಇದನ್ನು ಡಿ ಬಿ ಟಿ ಎಲ್ ಅಂತ ಕೂಡ ಕರೀತಾರೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಫ್ ಎಲ್ ಪಿ ಜಿ ಅಂತಕ್ಕಂಥದ್ದು ಇದನ್ನು ಹದಿನೈದರ ಅಂದರೆ ಎರಡು ಸಾವಿರದ ಹದಿನೈದರ ಜನವರಿ ಒಂದರಂದು ಗ್ರಾಹಕರಿಗೆ ಎಲ್ ಪಿ ಜಿ ಸಿಲಿಂಡರ್ನ ಸಬ್ಸಿಡಿ ಹಣವನ್ನು ಆ ಗ್ರಾಹಕರ ಬ್ಯಾಂಕ್ ಖಾತೆಗೆ ವರ್ಗಾಯಿಸುವುದನ್ನು ಜಾರಿಗೊಳಿಸಲಾಗಿರ್ತದೆ ಇದನ್ನು ಡಿ ಬಿ ಟಿ ಎಲ್ ಅಂತ ಕರೆದ್ರು ಇನ್ನು ಪ್ರಕಾಶ್ ಪಾತ್ ಟು ಲೈಟ್ ಅಂತಕ್ಕಂಥದ್ದು ದ ನ್ಯಾಷನಲ್ ಎಲ್ ಇ ಡಿ ಪ್ರೋಗ್ರಾಮ್ ಅಂತ ಕರೆದರು ಎರಡು ಸಾವಿರದ ಹದಿನೈದರ ಜನವರಿ ಐದರಂದು ಜಾರಿಗೊಳಿಸಲಾಗಿತ್ತು ಎಲ್ ಇ ಡಿ ಬಲ್ಬ್ಗಳನ್ನು ವಿತರಿಸಿ ವಿದ್ಯುತ್ ಬಳಕೆಯನ್ನು ಕಡಿಮೆಗೊಳಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ನಂತರ ಸ್ನೇಹಿತರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗ್ತದ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೆರಡರಂದು ಹರಿಯಾಣದ ಪಾಣಿಪತ್ ಪಾಣಿಪತ್ನಲ್ಲಿ ಈ ಒಂದು ಬೇಟಿ ಬಚಾವೋ ಬೇಟಿ ಪಡಾವೋ ಎನ್ನುವಂಥ ಒಂದು ಪ್ರಮುಖ ಅಭಿಯಾನಕ್ಕೆ ಏನಪ್ಪ ಅಂದ್ರೆ ಚಾಲನೆಯನ್ನು ನೀಡ್ತಾರೆ ಸೇವ್ ಗರ್ಲ್ ಚೈಲ್ಡ್ ಎಜುಕೇಟ್ ಗರ್ಲ್ ಚೈಡ್ ಎನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಇದನ್ನು ಏನಪ್ಪ ಅಂದರೆ ಚಾಲನೆಯನ್ನು ಮಾಡ್ತಾರೆ ಈ ಒಂದು ಯೋಜನೆಯು ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಪೌಷ್ಟಿಕಾಂಶವನ್ನು ಒದಗಿಸುವುದು ಭ್ರೂಣ ಹತ್ಯೆಯನ್ನು ತಡೆಯುವುದು ಭದ್ರತೆಯನ್ನು ಒದಗಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ಇನ್ನು ಈ ಯೋಜನೆ ಏನಿದೆಯಲ್ಲ ಇದು ಮೂರು ಇಲಾಖೆಗಳಾದಂತಹ ಮಹಿಳಾ ಮಕ್ಕಳ ಮತ್ತು ಅಭಿವೃದ್ಧಿ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಮಾನವ ಸಂಪನ್ಮೂಲ ಸಚಿವಾಲಯದ ಮೂರು ಈ ಜಂಟಿ ಕಾರ್ಯ ಒಂದು ಸಹಭಾಗಿತ್ವವನ್ನು ಹೊಂದಿತ್ತು ನಂತರ ಸ್ನೇಹಿತರೆ ರಾಷ್ಟ್ರೀಯ ಪಾರಂಪರಿಕ ನಗರ ಅಭಿವೃದ್ಧಿ ಮತ್ತು ವರ್ತನೆ ಅಂತಕ್ಕಂಥದ್ದು ಇದನ್ನು ಹೃದಯ ಅಂತ ಕರೀತಾರೆ ಇದು ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೊಂದರಂದು ಜಾರಿಗೆ ಬಂದಿತ್ತು ದೇಶದ ಹನ್ನೆರಡು ಪ್ರಮುಖ ಪಾರಂಪರಿಕ ತಾಣಗಳನ್ನು ಸಂರಕ್ಷಣೆ ಮಾಡುವುದು ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವುದು ಇದರ ಪ್ರಮುಖ ಉದ್ದೇಶ ಇವುಗಳಲ್ಲಿ ನಮ್ಮ ಕರ್ನಾಟಕದ ಬಾದಾಮಿ ನಗರವು ಕೂಡ ಸೇರಿಕೊಂಡಿದೆ ನಂತರ ಸ್ನೇಹಿತರೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತಕ್ಕಂಥದ್ದು ಎರಡು ಸಾವಿರದ ಹದಿನೈದರ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬಾಲಕಿಯರಿಗೆ ಸಣ್ಣ ಉಳಿತಾಯ ಯೋಜನೆ ಯೋಜನೆಯಾದಂಥ ಈ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತರ್ತಾರೆ ಇದನ್ನು ಬೇಟಿ ಬಚಾವೋ ಬೇಟಿ ಪಡಾವೋ ಅಭಿಯಾನದ ಅಡಿಯಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ ಈ ಒಂದು ಯೋಜನೆಯಡಿಯಲ್ಲಿ ಪೋಷಕರು ಹತ್ತು ವರ್ಷದೊಳಗಿನ ಹೆಣ್ಣು ಮಕ್ಕಳಿಗೆ ಅಂಚೆ ಕಚೇರಿಯಲ್ಲಿ ಒಂದು ಖಾತೆಯನ್ನು ತೆರೆಯಬಹುದಾಗಿತ್ತು ಈ ಯೋಜನೆಯು ಬಾಲಕರಿಂದ ತಾರತಮ್ಯಕ್ಕೆ ಒಳಗಾದಂತಹ ಬಾಲಕಿಯರಿಗೆ ಉಳಿತಾಯ ಮತ್ತು ಸಂಪನ್ಮೂಲಗಳಿಂದ ಸಮಾನ ಪಾಲು ಬಡೆಯುವ ಒಂದು ಭರವಸೆಯನ್ನು ಒದಗಿಸುತ್ತದೆ ಈ ಒಂದು ಖಾತೆ ಇದು ಖಾತೆ ತೆರೆದ ದಿನದಿಂದ ಇಪ್ಪತ್ತೊಂದು ವರ್ಷದವರೆಗೆ ಚಾಲನೆಯಲ್ಲಿರ್ತದೆ ಅಥವಾ ಹದಿನೆಂಟು ವರ್ಷ ಹದಿನೆಂಟು ವರ್ಷದ ನಂತರ ವಿವಾಹದವರೆಗೂ ಕೂಡ ಚಾಲನೆಯಲ್ಲಿರ್ತದೆ ಕರ್ನಾಟಕ ರಾಜ್ಯವು ಅತಿ ಹೆಚ್ಚು ಖಾತೆಗಳನ್ನು ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಯೋಜನೆಯಡಿ ಹೆಣ್ಣು ಮಗು ಜನಿಸಿದ ನಂತರ ಹತ್ತು ವರ್ಷ ವಯೋಮಿತಿಯೊಳಗೆ ಯಾವುದೇ ದಿನದಲ್ಲಿ ಒಂದು ಸಾವಿರ ಕನಿಷ್ಠ ಠೇವಣಿ ಮೂಲಕ ಖಾತೆಯನ್ನು ತೆರೆಯಬಹುದು ಒಂದು ಆರ್ಥಿಕ ವರ್ಷದಲ್ಲಿ ಗರಿಷ್ಠ ಒಂದೂವರೆ ಲಕ್ಷ ರೂಪಾಯಿಗಳನ್ನು ಠೇವಣಿ ಇಡಬಹುದಾಗಿದೆ ಇನ್ನು ಹೆಣ್ಣುಮಕ್ಕಳು ಹದಿನೆಂಟು ವರ್ಷ ವಯಸ್ಸನ್ನು ತಲುಪಿದಾಗ ಉನ್ನತ ಶಿಕ್ಷಣ ಖರ್ಚಿಗಾಗಿ ಅಗತ್ಯ ಬಿದ್ದರೆ ಖಾತೆಯ ಉಳಿಕೆಯ ಶೇಕಡ ಐವತ್ತರಷ್ಟು ಹಣವನ್ನು ಕೂಡ ಹಿಂಪಡೆಯಬಹುದಾಗಿದೆ ಇನ್ನು ಮಣ್ಣು ಆರೋಗ್ಯ ಕಾರ್ಡ್ ಯೋಜನೆ ಸ್ವಯಲ್ ಹೆಲ್ತ್ ಕಾರ್ಡ್ ಅಂತ ಕರಿತೀವಿ ಇದನ್ನು ಎರಡು ಸಾವಿರದ ಹದಿನೈದರ ಫೆಬ್ರವರಿ ಹದಿನೇಳರಂದು ರಾಜಸ್ಥಾನದ ಸೂರತ್ಗರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರ್ತಾರೆ ಜಮೀನಿನಲ್ಲಿ ಮಣ್ಣಿನ ಗುಣಮಟ್ಟವನ್ನು ಅಧ್ಯಯನ ಮಾಡಿ ಅದಕ್ಕೆ ಅನುಗುಣವಾದಂತಹ ಬೆಳೆಯನ್ನು ಬೆಳೆಯಬಹುದು ಇನ್ನು ಕೇಂದ್ರ ಸರ್ಕಾರವು ಹದಿನಾಲ್ಕು ಕೋಟಿ ರೈತರಿಗೆ ಮಣ್ಣು ಆರೋಗ್ಯ ಕಾರ್ಡ್ ವಿತರಿಸುವಂತ ಯೋಜನೆ ಇದಾಗಿತ್ತು ಸ್ನೇಹಿತರೆ ನೀವು ಕೂಡ ಇಲ್ಲಿ ಅನ್ ಅಕಾಡೆಮಿಗೆ ಸೇರ್ಕೊಳ್ಬಹುದು ಸ್ಟಡಿ ಫ್ರಮ್ ಹೋಮ್ ಮನೇಲಿ ಕೋಚಿಂಗ್ ಕೋಚಿಂಗನ್ನು ಪಡಿಬಹುದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸ್ನೇಹಿತರೆ ಎಲ್ಲಿಯೂ ಹೊರಗು ಹೊಡೆ ಹೋಗುವ ಅವಶ್ಯಕತೆ ಇಲ್ಲ ಮನೇಲಿ ಎದ್ಕೊಂಡು ಕೋಚಿಂಗನ್ನು ಪಡಿಬೋದಾಗಿರ್ತದೆ ನಿಮಗೆ ಏನಪ್ಪ ಅಂದ್ರೆ ಪರ್ ಡೇ ಏಯ್ಟೀನ್ ರುಪೀಸ್ ಮಾತ್ರ ಬಿಡ್ತದೆ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ ನೀವು ತೆಗೆದುಕೊಂಡ್ರೆ ಹೌದಾ ಇನ್ನ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇದೆ ಸ್ಟ್ರಕ್ಚರ್ವೈಸ್ ಕ್ಲಾಸಸ್ಗಳಿರ್ತವೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಲಭ್ಯವಿದೆ ಹೌದಾ ಸೊ ಹಿಂದೆ ಜಾಯ್ನ್ ಆಗಬಹುದು ಸ್ನೇಹಿತರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಲಿಂಕನ್ನು ಪಡಿತೀರಾ ಈ ಲಿಂಕನ್ನು ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರಿಪ್ಷನ್ ಪೇಜಿಗೆ ಹೋಗ್ತೀವಿ ಇಲ್ಲಿ ನೋಡಬಹುದು ಸಬ್ಸ್ಕ್ರಿಪ್ಷನ್ ಪೇಜ್ ಈ ಥರ ಕಾಣುತ್ತೆ ಅಥವಾ ನಿಮ್ಮ ಒಂದು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಓಪನ್ ಮಾಡಿ ಇಲ್ಲಿ ಮೆನ್ಯೂ ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಗೆಟ್ ಸಬ್ಸ್ಕ್ರಿಪ್ಷನ್ ಬರ್ತದೆ ಅವಾಗ ಇದನ್ನು ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ನೀವು ನೋಡಬಹುದು ತಿಂಗಳಿದೆ ಮೂರು ತಿಂಗಳು ಸಿಕ್ಸ್ ಮಂತ್ಸ್ ಅಥವಾ ಒನ್ ಇಯರ್ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಬೋದು ನಿಮಗೆ ಬೆನಿಫಿಟ್ ಅಂದರೆ ಒನ್ ಇಯರ್ ಚೂಸ್ ಮಾಡಿದರೆ ಇಲ್ಲಿ ಸೆವೆನ್ ತೌಸಂಡ್ ಇರುವಂಥದ್ದು ಎಷ್ಟಾಗುತ್ತೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಫ್ಟರ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಓಕೆನಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಆದರೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಚೂಸ್ ಮಾಡಿಕೊಂಡು ಕಂಟಿನ್ಯೂ ಬಟನ್ ಓದ್ಕೊಳ್ಳಿ ಇಲ್ಲಿ ಎಂಟರ್ ರೆಫರ್ ಕೋಡ್ ಏನಿದೆಯಲ್ಲ ಅಲ್ಲಿ ರಮೇಶ್ ಲೈವ್ ಅಂತ ಹಾಕೊಳ್ಳಿ ಆರ್ ಎ ಎಮ್ ಇ ಎಸ್ ಎಚ್ ಎಲ್ ಐ ವಿ ಈ ಕೋಡ್ ಹಾಕೊಂಡು ಅಪ್ಲೈ ಬಟನ್ ಒತ್ತಿದಾಗ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೋಡಬಹುದು ಸೊ ಆಮೇಲೆ ಏನು ಮಾಡಿ ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿ ನೀವು ಗೂಗಲ್ ಪೇ ಎ ಟಿ ಎಮ್ ಪೇ ಟಿ ಎಮ್ ಯಾವುದ್ರ ಮೂಲಕನಾದರೂ ಜಾಯಿನ್ ಆಗ್ಬೋದು ಸ್ನೇಹಿತರೆ ಸೊ ಸಾಕಷ್ಟು ಒಳ್ಳೆ ಮಾಹಿತಿಗಳನ್ನು ಇಲ್ಲಿ ಪಡ್ತೀರಾ ಪಿ ಡಿ ಎಫ್ ಮಾಹಿತಿ ಕೂಡ ಲಭ್ಯ ಇಪ್ಪತ್ತಾರಕ್ಕೂ ಹೆಚ್ಚು ಶಿಕ್ಷಕರ ಮಾರ್ಗದರ್ಶನ ನಿಮಗೆ ಇಲ್ಲಿ ಲಭ್ಯ ಬರ್ತದೆ ಸೊ ಹಿಂದೆ ಸೇರಿಕೊಳ್ಳಿ ಇದರ ಒಂದು ಉಪಯೋಗನ ಪಡೆದುಕೊಳ್ಳಿ ಸ್ನೇಹಿತರೆ ಇನ್ನು ಮುಂದಿನ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ ರಾಷ್ಟ್ರೀಯ ಕ್ರೀಡಾ ಪ್ರತಿಭಾನ್ವೇಷಣಾ ಯೋಜನೆ ಅಂತ ಹೇಳ್ತೀವಿ ಅದನ್ನು ನ್ಯಾಷನಲ್ ಸ್ಪೋರ್ಟ್ಸ್ ಟ್ಯಾಲೆಂಟ್ ಸರ್ಚ್ ಸ್ಕೀಮ್ ಅಂತ ಕರೀತಾರೆ ಎನ್ ಎಸ್ ಟಿ ಎಸ್ ಎಸ್ ಅಂತೇಳಿ ಎರಡು ಸಾವಿರದ ಹದಿನೈದರ ಫೆಬ್ರವರಿ ಇಪ್ಪತ್ತರಂದು ಇದು ಜಾರಿಯಾಗಿದ್ದು ಎಂಟರಿಂದ ಹನ್ನೆರಡು ವರ್ಷದೊಳಗಿನ ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಪ್ರತಿಭೆಯನ್ನು ಗುರುತಿಸುವುದಕ್ಕಾಗಿ ಯುವಜನ ಮತ್ತು ಕ್ರೀಡಾ ಸಚಿವಾಲಯವು ಇದನ್ನು ಆರಂಭಿಸಿರುತ್ತದೆ ನಂತರ ಸ್ವದೇಶ್ ದರ್ಶನ್ ಯೋಜನೆ ಅಂತಕ್ಕಂಥದ್ದು ಸ್ವದೇಶ್ ದರ್ಶನ್ ಸ್ಕೀಮ್ ಎರಡು ಸಾವಿರದ ಹದಿನೈದರ ಮಾರ್ಚ್ ಒಂಬತ್ತರಂದು ಜಾರಿಗೆ ಆಗಿದ್ದು ವಿಶ್ವ ದರ್ಜೆಯ ಪ್ರವಾಸೋದ್ಯಮದ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವುದೇ ಈ ಒಂದು ಯೋಜನೆಯ ಪ್ರಮುಖ ಲಕ್ಷಣವಾಗಿತ್ತು ನಂತರ ಸ್ನೇಹಿತರೆ ಪ್ರಸಾದ್ ಪ್ರಸಾದ್ ಅಂತಂದರೆ ಪಿಲಿಗ್ರಿಮೇಜ್ ರಿಜುವೆನ್ಷನ್ ಆ್ಯಂಡ್ ಸ್ಪಿರಿಚುವಲ್ ಅಗ್ಯುಮೆಂಟೇಷನ್ ಡ್ರೈವ್ ಅಂತಕ್ಕಂಥದ್ದು ಹೌದಾ ಎರಡು ಸಾವಿರದ ಹದಿನೈದರ ಮಾರ್ಚ್ ಒಂಬತ್ತರಂದು ಜಾರಿಗೊಂಡಿದ್ದಂಥ ಈ ಒಂದು ಯೋಜನೆ ಪ್ರವಾಸೋದ್ಯಮದ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಯಾತ್ರಾ ಸ್ಥಳಗಳಲ್ಲಿ ವಿಶ್ವ ದರ್ಜೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮತ್ತು ಈ ಯೋಜನೆಯಲ್ಲಿ ಹದಿಮೂರು ತಾಣಗಳನ್ನು ಅಭಿವೃದ್ಧಿಪಡಿಸಲಾಗುವಂಥದ್ದು ಈ ಪ್ರಮುಖ ಉದ್ದೇಶ ಆಗಿರ್ತದೆ ಈ ಒಂದು ಪ್ರಸಾದ್ ಯೋಜನೆ ಪ್ರಮುಖ ಉದ್ದೇಶ ನಂತರ ಸ್ನೇಹಿತರೆ ಊರ್ಜಾ ಸಂಗಮ್ ಎಂತಕ್ಕಂಥದ್ದು ಊರ್ಜಾ ಸಂಗಮ್ ಎಂತಕ್ಕಂಥದ್ದು ಭಾರತೀಯ ಜಾಗತಿಕ ಹೈಡ್ರೋ ಕಾರ್ಬನ್ ಸಮ್ಮೇಳನ ಅಂತ ಕರೆದ್ರು ಎರಡ್ ಸಾವಿರದ ಹದಿನೈದರ ಮಾರ್ಚ್ ಇಪ್ಪತ್ತೆರಡರಂದು ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿ ಅವರು ನವದೆಹಲಿಯ ವಿಜ್ಞಾನ ಭವನದಲ್ಲಿ ದೇಶದ ಅತಿ ದೊಡ್ಡ ಜಾಗತಿಕ ಹೈಡ್ರೋ ಕಾರ್ಬನ್ ಸಮ್ಮೇಳನ ಅಥವಾ ಊರ್ಜಾ ಸಂಗಮ್ ಟೂ ತೌಸಂಡ್ ಫಿಫ್ಟೀನ್ ಅನ್ನುವಂಥದ್ದನ್ನ ಅಂದ್ರೆ ಉದ್ಘಾಟನೆ ಮಾಡ್ತಾರೆ ಇದರ ಪ್ರಮುಖ ಉದ್ದೇಶ ಭಾರತೀಯ ಶಕ್ತಿ ಭದ್ರತಾ ಹೊಂದಿರುವುದನ್ನು ತೋರಿಸುವುದಾಗಿತ್ತು ಇದೇ ಸಂದರ್ಭದಲ್ಲಿ ಅಪ್ ಅಭಿಯಾನಕ್ಕೂ ಕೂಡ ಚಾಲನೆಯನ್ನು ನೀಡಲಾಗ್ತದೆ ನಂತರ ಸ್ನೇಹಿತರೆ ಅಪ್ ಕ್ಯಾಂಪೇನ್ ಅಂತಕ್ಕಂಥದ್ದು ಸೊ ಈ ಒಂದು ಯೋಜನೆ ಏನಿದೆಲ್ಲ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾರರ ಮಾರ್ಚ್ ಇಪ್ಪತ್ತೆರಡರಂದು ಉದ್ಘಾಟನೆ ಮಾಡಿರ್ತಾರೆ ಸ್ವಯಂ ಪ್ರೇರಿತರಾಗಿ ಆರ್ಥಿಕವಾಗಿ ಸಬಲರಾದವರು ಎಲ್ ಪಿ ಜಿ ಸಂಪರ್ಕಕ್ಕೆ ನೀಡುತ್ತಿರುವ ಸಬ್ಸಿಡಿಯನ್ನು ಸರ್ಕಾರಕ್ಕೆ ಒಪ್ಪಿಸುವುದಾಗಿತ್ತು ಇದರ ಒಂದು ಉದ್ದೇಶ ಇದರಿಂದ ಬಡ ಜನರಿಗೆ ಎಲ್ ಪಿ ಜಿ ಸಂಪರ್ಕವನ್ನು ಒದಗಿಸಲು ಸಹಕಾರಿಯಾಗುತ್ತದೆ ಅನ್ನೋದೇ ಇದರ ಪ್ರಮುಖ ಉದ್ದೇಶವಾಗಿತ್ತು ನಂತರ ಸ್ನೇಹಿತರೆ ಮುದ್ರಾ ಬ್ಯಾಂಕ್ ಅಂತಕ್ಕಂಥದ್ದು ಮುದ್ರಾ ಬ್ಯಾಂಕ್ ಎರಡ್ ಸಾವಿರದ ಹದಿನೈದರ ಏಪ್ರಿಲ್ ಎಂಟರಂದು ಇದನ್ನು ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡಿರುತ್ತಾರೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರ್ತದೆ ಇದು ಎಸ್ ಐ ಡಿ ಬಿ ಐ ಅಂದರೆ ಭಾರತೀಯ ಸಣ್ಣ ಕೈಗಾರಿಕಾಭಿವೃದ್ಧಿ ಬ್ಯಾಂಕ್ನ ಒಂದು ಅಂಗಸಂಸ್ಥೆಯಾಗಿರ್ತದೆ ಇನ್ನು ಈ ಬ್ಯಾಂಕ್ ಏನಿದೆಲ್ಲ ಇದು ಸಣ್ಣ ಉದ್ಯಮಿಗಳಿಗೆ ಹತ್ತು ಲಕ್ಷದವರೆಗೆ ಸಾಲವನ್ನು ನೀಡುವಂತಹ ಪ್ರಮುಖ ಯೋಜನೆ ಆಗಿದೆ ಈ ನೀಡುವಂತಹ ಸಾಲದ ಮೊತ್ತವನ್ನು ಅದರ ಆಧಾರದ ಮೇಲೆ ಮೂರು ಮೂರು ಯೋಜನೆಗಳನ್ನು ಮಾಡಿರ್ತಾರೆ ಶಿಶು ಸಾಲ ಯೋಜನೆ ಅಂತಕ್ಕಂಥದ್ದು ಐವತ್ತು ಸಾವಿರದವರೆಗೆ ನೀಡ್ತಾರೆ ಕಿಶೋರ ಸಾಲ ಯೋಜನೆ ಐದು ಲಕ್ಷದವರೆಗೆ ಇನ್ನು ತರುಣ ಅಂತಕ್ಕಂಥದ್ದು ಹತ್ತು ಲಕ್ಷದವರೆಗೆ ಒಂದು ಸಾಲವನ್ನು ನೀಡುವಂಥ ಪ್ರಮುಖ ಯೋಜನೆ ಇದಾಗಿರ್ತದೆ ನಂತರ ಸ್ನೇಹಿತರೆ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅಂತಕ್ಕಂಥದ್ದು ಬಿ ಎಂ ಜೆ ಜೆ ಬಿ ವೈ ಅಂತ ಕರಿತೀವಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೈದರ ಮೇ ಒಂಬತ್ತರಂದು ಕೋಲ್ಕತ್ತಾದಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾರೆ ಸರ್ಕಾರದ ಜೀವ ವಿಮಾ ಯೋಜನೆ ಇದಾಗಿದ್ದು ಭಾರತದ ಎಲ್ಲ ನಾಗರಿಕರಿಗೂ ಕೂಡ ಇದು ಅನ್ವಯವಾಗ್ತದೆ ಇನ್ನು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರಿಗೆ ಒದಗಿಸುವ ಒಂದು ವಿಮಾ ಯೋಜನೆ ಇದಾಗಿರ್ತದೆ ವರ್ಷಕ್ಕೆ ಮೂರ್ನೂರ ಮೂವತ್ತು ರೂಪಾಯಿಗಳನ್ನು ಪಾವತಿಸುವ ಮೂಲಕ ಎರಡು ಲಕ್ಷ ರೂಪಾಯಿಗಳವರೆಗೆ ಸೊ ಒಂದು ವಿಮೆಯನ್ನು ಪಡೆಯುವಂಥ ಒಂದು ಯೋಜನೆ ಇದಾಗಿರ್ತದೆ ಸ್ನೇಹಿತರೆ ನಂತರ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಕ್ಕಂಥದ್ದು ಇದನ್ನ ಪಿ ಎಂ ಎಸ್ ಬಿ ವೈ ಅಂತ ಕರೀತಾರೆ ಈ ಒಂದು ಯೋಜನೆಯನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಎರಡು ಸಾವಿರದ ಹದಿನೈದರ ಮೇ ಒಂಬತ್ತರಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಿರ್ತಾರೆ ಅಪಘಾತ ವಿಮೆ ರಕ್ಷಣಾ ಯೋಜನೆ ಇದಾಗಿರ್ತದೆ ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಒಂದು ಜನರು ಅಪಘಾತದಲ್ಲಿ ಏನಾದರೂ ಕೂಡ ಸಾವು ಅಥವಾ ಸಂಪೂರ್ಣ ವಿಕಲತೆ ಹೊಂದಿದರೆ ಎರಡು ಲಕ್ಷದವರೆಗೆ ಮತ್ತು ಭಾಗಶಃ ಅಂಗವಿಕಲತೆಯನ್ನು ಹೊಂದಿದರೆ ಒಂದು ಲಕ್ಷದವರೆಗೆ ಹಣವನ್ನು ನೀಡುವಂಥ ಪ್ರಮುಖ ಯೋಜನೆ ಇದಾಗಿರ್ತದೆ ನಂತರ ಅಟಲ್ ಪಿಂಚಣಿ ಯೋಜನೆ ಅಂತಕ್ಕಂಥದ್ದು ಅಟಲ್ ಪೆನ್ಷನ್ ಯೋಜನಾ ಅಂತ ಕರಿತೀವಿ ಸ್ನೇಹಿತರೆ ಇದನ್ನು ಎರಡು ಸಾವಿರದ ಹದಿನೈದರ ಮೇ ಒಂಬತ್ತರಂದು ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರ್ತಾರೆ ಈ ಒಂದು ಯೋಜನೆ ಏನಂದರೆ ಇದು ಅಸಂಘಟಿತ ವಲಯದ ಕಾರ್ಮಿಕರು ಅಥವಾ ಕೆಲಸಗಾರರನ್ನು ಗುರಿ ಇಟ್ಟುಕೊಂಡು ರೂಪಿಸಿರುವಂಥ ಒಂದು ನಿವೃತ್ತ ಪಿಂಚಣಿ ಯೋಜನೆ ಆಗಿರ್ತದೆ ಇದು ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನವರು ಅಸಂಘಟಿತ ವಲಯದ ಕಾರ್ಮಿಕರು ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪ್ರತಿ ತಿಂಗಳು ಅವರ ಕೊಡುಗೆಗೆ ಅನುಸಾರವಾಗಿ ಪಡೆಯುವಂಥ ಪಿಂಚಣಿ ಯೋಜನೆ ಆಗಿರ್ತದೆ ಇನ್ನು ಡಿಜಿಟಲ್ ಇಂಡಿಯಾ ಅಂತಕ್ಕಂಥದ್ದು ಸ್ನೇಹಿತರೆ ಈ ಒಂದು ಯೋಜನೆ ಏನಾದ್ರೆ ಎರಡು ಸಾವಿರದ ಹದಿನೈದರ ಜುಲೈ ಎರಡರಂದು ಉದ್ಘಾಟನೆ ಆಗಿರ್ತದೆ ಇದು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಜನರಿಗೆ ಮಾಹಿತಿಯನ್ನು ಒದಗಿಸುವುದು ಮತ್ತು ದೇಶದ ಎಲ್ಲ ನಾಗರಿಕರು ಕೂಡ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳುವಂಥದ್ದೇ ಈ ಒಂದು ಪ್ರಮುಖ ಇದರ ಉದ್ದೇಶವಾಗಿರ್ತದೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟಾಗಿತ್ತು ಈ ಒಂದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಸಂಕ್ಷಿಪ್ತವಾದ ವಿವರಣೆ ಸೊ ಇನ್ನೂ ಕೂಡ ಕೆಲವೊಂದು ಯೋಜನೆಗಳೇ ಇದ್ದಾವೆ ಅದನ್ನು ಮುಂದಿನ ಒಂದು ಫ್ಯಾಕ್ಟ್ಸ್ ಪಡೆಯಲಿ ನಾನು ಹೇಳುವಂಥ ಒಂದು ವಿಚಾರವನ್ನು ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಥ್ಯಾಂಕ್ ಯು ಧನ್ಯವಾದಗಳು